ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೀಲ್ ಸ್ಪೆಷಲ್ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರನ್ನ ಔಟಿಂಗ್ ಕರ್ಕೊಂಡು ಹೋಗೋಕ್ಕಂತಲೇ ಮಾಡ್ತಾರೋ ವಿಡಿಯೋ. ಇವತ್ತು ಕೂಡ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಮಕ್ಕಳಿಗೆ ಇಷ್ಟ ಆಗುವಂಥ ಪ್ಲೇಸ್. ನಾಟ್ ಓನ್ಲಿ ಮಕ್ಕಳಿಗೆ, ಈಗ ನಿಮಗೆ ಈಗ ಟ್ರೈನ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂದರೆ ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು. ಬಿಕಾಸ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಟ್ರೈನ್ ಬಗ್ಗೆ, ರೈಲ್ವೆ ಸ್ಟೇಷನ್ ಬಗ್ಗೆ, ರೈಲ್ವೆ ಟ್ರ್ಯಾಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಯಾವುದಪ್ಪ ಪ್ಲೇಸು ಅಂದರೆ ಮೈಸೂರು ರೈಲ್ವೆ ಮ್ಯೂಸಿಯಂ. ಓಕೆ, ಈ ಪ್ಲೇಸ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವು ಇನ್ನೂ ಒಂದ್ಸರಿ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ರೈಲ್ವೆ ಸ್ಟೇಷನ್ ಬಗ್ಗೆ, ಲೈಕ್ ನಂತರ ಯಾರಾದರೂ ಇನ್ನೂ ಟ್ರೈನ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ, ಬಿಕಾಸ್ ನಾನು ಬರೀ ಕಾರಲ್ಲೇ ಓಡಾಡಿರೋದು, ಕಾರು ಬೈಕು ಆ್ಯಂಡ್ ಸಮ್ಟೈಮ್ಸ್ ಆಟೋದಲ್ಲಿ, ಅದು ಬಿಟ್ಟರೆ ಲೋಕಲ್ ಗಾಡಿ ಲೈಕ್ ಬಸ್, ಲೋಕಲ್ ಪಬ್ಲಿಕ್ ಬಸ್ ಅದರಲ್ಲಿ ಯಾವುದು ಓಡಾಡಿಲ್ಲ. ಆ್ಯಂಡ್ ಟ್ರೈನಲ್ಲಿ ಕೂಡ ಒಂದೇ ಒಂದ್ಸರಿ ಲೈಕ್ ಕಂಪ್ಲೀಟ್ ಬುಕ್ ಟಿಕೆಟ್ ಎಲ್ಲ ಬುಕ್ ಆಗಿತ್ತು, ಸುಮ್ಮನೆ ಒಳಗಡೆ ಕೂತ್ಕೊಂಡು ಅಲ್ಲಿಂದ ಓಡಾಡಿರೋದಷ್ಟೇ. ಅದ್ಬಿಟ್ಟು ನೀವು ಯಾರಿಗಾದ್ರು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ರೈಲ್ವೆ ಸ್ಟೇಷನ್ ಹೇಗಿರುತ್ತೆ, ಅಲ್ಲಿ ಊಟ ಹೇಗಿರುತ್ತೆ, ಅಲ್ಲಿ ಕೂಲಿಗಳು ಅವ್ರದ್ದೆಲ್ಲ ವೇಷ ಎಲ್ಲ ನೋಡಿ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಒಂದ್ಸರಿ ಇಲ್ಲಿ ವಿಸಿಟ್ ಕೊಡಿ. ಆ್ಯಂಡ್ ಪಿಕ್ಸ್ ತೊಗೊಳಕ್ಕಂತ ತುಂಬಾ ಅಮೇಝಿಂಗ್ ಪ್ಲೇಸ್, ತುಂಬ ಅಮೇಝಿಂಗ್ ಆಗಿರೋ ಎನ್ವೈರನ್ಮೆಂಟ್, ತುಂಬ ಪ್ಲೆಸೆಂಟ್, ಕೂಲಾಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವೆರೈಟೀಸ್ ಆಫ್ ಟ್ರೈನ್ ಇದೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಶಾರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇಯರ್ ಕಮ್ಸ್ ಆ ಡೆಸ್ಟಿನೇಷನ್, ಮೈಸೂರು ರೈಲ್ವೆ ಮ್ಯೂಸಿಯಂಗೆ ರೀಚ್ ಆದ್ವಿ ನಾವು. ಟೈಮಿಗೆ ಆಲ್ಮೋಸ್ಟ್ 2:00 ಆಗಿದೆ, ಇದ್ರ ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು 7:00 ಅಂತೆ. ಸೊ ಆ್ಯಂಡ್ ಚಾರ್ಜಸ್ ಬಂದುಬಿಟ್ಟು ಒಬ್ರಿಗೆ ಅಡಲ್ಟ್ಸ್ಗೆ 50 ಆ್ಯಂಡ್ ಕಿಡ್ಸ್ಗೆ 20 ರುಪೀಸ್. ಇದು ಬಂದುಬಿಟ್ಟು ಪಾರ್ಕಿಂಗ್ ಸೈಡಿಂದ ಎಂಟ್ರಿ ಆಗಿರುತ್ತೆ. ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಫ್ರೀ. 2-wheeler 4-wheeler ಪಾರ್ಕ್ ಮಾಡೋಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಜಾಗ, ಸೊ ಏನು ವರಿ ಮಾಡ್ಕೋಬೇಕಾಗಿಲ್ಲ. ಆ್ಯಂಡ್ ನಿಮಗೆ ಮೇನ್ ಎಂಟ್ರಿ ಬಂದು ಮೇನ್ ರೋಡಿಂದನೇ ಕಾಣುತ್ತೆ. ಸೊ ನಾನು ಇವಾಗ ಪಾರ್ಕಿಂಗ್ ಸೈಡಿಂದ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಸೊ ಡೋಂಟ್ ಮೈಂಡ್. ಆ್ಯಂಡ್ ಇವಾಗ ನಾನು ಎಂಟ್ರಿ ಕೂಡ ತೋರಿಸ್ತೀನಿ ನಿಮಗೆ, ಎಂಟ್ರಿ ಗೇಟ್. ಇದು ಬಂದುಬಿಟ್ಟು ಮೇನ್ ಗೇಟು, ಸೊ ನಮಗೆ ಎಲ್ಲರಿಗೂ ಎಂಟ್ರಿ ಗೇಟ್ ಇದಿರುತ್ತೆ. ಇದು ಮೇನ್ ರೋಡ್ಗೆ ಇದೆ ಆ್ಯಂಡ್ ತುಂಬ ಅಮೇಝಿಂಗ್ ಕಾಣುತ್ತೆ. ಮೇನ್ ಗೇಟಿಂದ ನಿಮಗೆ ಈ ಮ್ಯೂಸಿಯಂ ಹೆಂಗೆ ಕಾಣುತ್ತೆ ಅಂತ ಕೂಡ ವ್ಯೂ ತೋರಿಸ್ತೀನಿ ನೋಡಿ. ಹೀಗೆ ಮೈಸೂರು ರೈಲ್ವೆ ಮ್ಯೂಸಿಯಂ ಅಂತ ದೊಡ್ಡದಾಗಿ ಬೋರ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಸ್ಕೂಲು ಕಾಲೇಜಸ್ ಮಕ್ಕಳು ಅಲ್ಲಿ ಬಂದಿದ್ದರು. ಸೊ ಎಲ್ಲ ಸ್ಕೂಲು ಕಾಲೇಜಿಗೂ ಒಂದು ಎಜುಕೇಷನಲ್ ಟ್ರಿಪ್ ಕರ್ಕೊಂಡ್ಬೇಕಂದ್ರೆ ಇದು ಒಂದು ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಈಗ ಬೆಂಗಳೂರಲ್ಲಿದ್ದ ಮೈಸೂರು ಕರ್ಕೊಂಬಂದರೆ ಅವ್ರಿಗೂ ಒಂದು ಸ್ವಲ್ಪ ರಿಕ್ರಿಯೇಷನ್ ಚೆನ್ನಾಗಾಗುತ್ತೆ. ಸೊ ಎಲ್ಲ ಸ್ಕೂಲವರು ಇಲ್ಲಿ ಕರ್ಕೊಂಡು ಬನ್ನಿ ಒಂದ್ಸರಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನನಗೆ ವಾಪಸ್ ಹೋಗ್ತಾ ಇದ್ದೀನಿ ಕಾರ್ ಹತ್ರ, ಬಿಕಾಸ್ ಇಲ್ಲಿ ಬರೀ ಕ್ಯಾಶ್ ಪೇಮೆಂಟ್ ಮಾತ್ರ ಇದೆ, ಕಾರ್ಡು ಮತ್ತು ಜಿಪೇ ಎಲ್ಲ ಅಲೋ ಇಲ್ಲ. ಸೊ ಅಡಲ್ಟ್ಸ್ ಒಬ್ಬರಿಗೆ 50 ರುಪೀಸ್ ಆ್ಯಂಡ್ ಕಿಡ್ಸ್ಗೆ 20 ರುಪೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯು ಕಮಿಂಗ್ ಯರ್ ಕಮ್ ವಿತ್ ಅ ಕ್ಯಾಶ್, ಡಿಜಿಟಲ್ ಟೆಕ್ನಾಲಜಿ ಇನ್ನೂ ಅಪ್ಡೇಟ್ ಆಗಲ್ಲ. ಸೊ ಬನ್ನಿ ಕಾರಲ್ಲಿ ಕ್ಯಾಶ್ ತೊಗೊಂಡು ವಾಪಸ್ ಹೋಗೋಣ. ಸೊ ನಾವೀಗ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಈ ರೀತಿಯಾಗಿ 2 tickets ಇರುತ್ತೆ, ಈ ಟಿಕೆಟ್ಸ್ನ ನಾವು ಕೊಟ್ಟು ಎಂಟ್ರಿ ಹೋಗಬೇಕು. ಆ್ಯಂಡ್ ಎಂಟರ್ ಆಗ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡ್ಗೆ ಇನ್ಫಾರ್ಮೇಷನ್ ಸೆಂಟರ್ ಸಿಗುತ್ತೆ. ಆ್ಯಂಡ್ ರೈಟ್ ಸೈಡ್ಗೆ ಒಂದು ಶಾಪಿಂಗ್ ಇರೋ ಮಾಲ್ ಇದೆ, ಶಾಪಿಂಗ್ದು ಚಿಕ್ಕದೊಂದು ಅಂಗಡಿ ಇದೆ. ಸೊ ಅಲ್ಲೆಲ್ಲ ವುಡ್ ವರ್ಕಲ್ಲಿ ಮಾಡಿರೋ ಟ್ರೈನ್ಸ್ದು ಮಾಡೆಲ್ಸ್, ಕಾರ್ವಿಂಗ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಾವು ಹಾಗೆ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಫುಲ್ ರೈಲ್ವೆ ಸ್ಟೇಷನ್, ಮೈಸೂರು ರೈಲ್ವೆ ಸ್ಟೇಷನ್ ಹೇಗಿದೆ ಎಕ್ಸಾಕ್ಟ್ಲಿ ಹಾಗೇ ಒಂದು ಪುಟ್ಟು ಮಾಡೆಲ್ನ ಮಾಡಿ ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ತುಂಬಾ ವ್ಯೂ ಚೆನ್ನಾಗಿ ಕಾಣುತ್ತೆ. ನನಗೆ ಟಾಪ್ ವ್ಯೂಯಿಂದ ಕೂಡ ತೋರಿಸ್ತೀನಿ ನೋಡಿ. ಮೈಸೂರು ರೈಲ್ವೆ ಸ್ಟೇಷನ್ ಕಂಪ್ಲೀಟಾಗಿ ನಿಮಗೆ ಟಾಪ್ ವ್ಯೂಯಿಂದ ಈ ರೀತಿಯಾಗಿ ಕಾಣುತ್ತೆ. ಆ ಮಾಡೆಲ್ ಪಕ್ಕದಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಮಾಡೆಲ್ ಪಕ್ಕದಲ್ಲೇ ಒಂದು ಬುದ್ಧ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ನಂಗೆ ಈ ಪ್ಲೇಸಲ್ಲಿ ಬಂದರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ, ಬಿಕಾಸ್ ಬುದ್ಧ ಅಲ್ವಾ. ಸೊ ನಂಗೆ ತುಂಬಾ ಇಷ್ಟ ಬುದ್ಧ ಅಂದರೆ ನೋಡಿ, ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಇಲ್ಲಿಂದ. ನಾನು ಅವಾಗಲೇ ಹೇಳ್ದಂಗೆ ಬರೀ ಸ್ಕೂಲ್ ಮಾತ್ರ ಅಲ್ಲ, ಕಾಲೇಜಸ್ ಮಕ್ಕಳು ಕೂಡ ಇಲ್ಲಿ ಬಂದಿದ್ದರು. ಸೊ ತುಂಬಾ ಯೂಸ್ಫುಲ್ ಆಗೋ ವಿಡಿಯೋ ಇದು. ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿಗೆ ಟ್ರೈನ್ ಬಗ್ಗೆ ಎಲ್ಲ ತುಂಬ ಕ್ಯೂರಿಯಾಸಿಟಿ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಕರ್ಕೊಂಬನ್ನಿ. ನಾಟ್ ಓನ್ಲಿ ಅದಕ್ಕೆ ಅಂತಲ್ಲ, ಪಿಕ್ಸ್ಗೆ ಆಗಲಿ ಅಥವಾ ನಂತರ ಯಾರೋ ನೀವು ಎಕ್ಸ್ಪೀರಿಯನ್ಸೇ ಮಾಡಿಲ್ಲ ಟ್ರೈನ್ ಬಗ್ಗೆ ಅಂತಂದರೆ ನಿಮ್ಗೆ ನಿಜವಾಗ್ಲೂ ಇದು ಒಂದೇ ಒಳ್ಳೆಯ ಪ್ಲೇಸು. ಎಕ್ಸಾಕ್ಟ್ಲಿ ನೀವು ರೈಲ್ವೆ ಸ್ಟೇಷನ್ನಲ್ಲಿ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಫುಲ್ ರೈಲ್ವೆ ಟ್ರ್ಯಾಕ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಸಿಂಗಲ್ ಟ್ರ್ಯಾಕ್, ಡಬಲ್ ಟ್ರ್ಯಾಕ್, ಅಲ್ಲಿ ಹೇಗೆ ವರ್ಕ್ ಮಾಡ್ತಾರೆ, ಹೇಗೆ ಆಪರೇಷನ್ಸ್ ನಡೆಯುತ್ತೆ, ಹೇಗೆ ಇಂಜಿನ್ ಸ್ಟಾರ್ಟ್ ಮಾಡ್ತಾರೆ, ಹೇಗೆ ಇಂಜಿನ್ ಎಕ್ವಿಪ್ಮೆಂಟ್ಸ್ ಹೇಗಿದೆ, ಅಥವಾ ದುಡ್ಡನ್ನ ಹೇಗೆ ಸ್ಟೋರ್ ಮಾಡ್ತಾರೆ. ಕಂಪ್ಲೀಟಾಗಿ ಫುಲ್ ವಿತ್ ಒಂದೊಂದು ರೂಮಲ್ಲೂ ಲೈಕ್ ಫುಲ್ ಎಕ್ಸಿಬಿಷನ್ ಇಟ್ಟು ತುಂಬ ನೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಅಲ್ಲಂತೂ ಒಂದಕ್ಕಿಂತ ಒಂದು ಪೇಂಟಿಂಗ್ಸ್ ಅಮೇಝಿಂಗ್ ಆಗಿದೆ, ಅಮೇಝಿಂಗ್ ಪೇಂಟಿಂಗ್ಸ್ ಇದೆ. ಆ್ಯಂಡ್ ನಾವು ಹಂಗೆ ಹೋಗ್ತಾ ಎಂಟ್ರಿಲ್ಲೇ ಅಲ್ಲಿ ಪಕ್ಕದಲ್ಲಿ ಒಂದು ಕೆಫೆಟೇರಿಯಾ ಕೂಡ ಇತ್ತು. ಸೊ ಇದು ಬಂದುಬಿಟ್ಟು ಆಚೆ ಎಂಟ್ರಿ. ಸೊ ಒಳಗಡೆ ಎಲ್ಲ ಫುಲ್ ರೂಮ್ಸ್ ಒಳಗಡೆ ಇನ್ಫಾರ್ಮೇಷನ್ ಸೆಂಟರ್ ಇರುತ್ತೆ. ಈ ರೀತಿ ಆಚೆ ಬಂದರೆ ಫುಲ್ ಆಲ್ಮೋಸ್ಟ್ 120-40 ವೆರೈಟೀಸ್ ಆಫ್ ಟ್ರೈನ್ಸ್
ಇದು ಲೋಕಲ್ ಟ್ರೈನ್, ಸೊ ಲೈಕ್ ಲೋಕಲ್ ಪ್ಯಾಸೆಂಜರ್ಸ್ ಟ್ರೈನ್, ಏನು ಪಬ್ಲಿಕ್ ಎವ್ರಿ ಟೈಮ್ ಯೂಸ್ ಮಾಡ್ತಾರೆ ಆ ಟ್ರೈನು. ತುಂಬಾ ಚೆನ್ನಾಗಿತ್ತು, ಒಂಥರ ಫೀಲಿಂಗ್, ಫಸ್ಟ್ ಟೈಮ್ ಆ ಥರ ಹತ್ತೋಗೋದು. ನಿಕಿ ಅಂತೂ ತುಂಬಾ ಎಂಜಾಯ್ ಮಾಡಿದೆ, ಯಾರೂ ಇರಲ್ಲ. ಸೊ ಈ ರೀತಿಯಾಗಿ ಟ್ರೈನ್ ಮಾಡಲ್ ಸಹ ಫುಲ್ ಇಟ್ಟಿದ್ದಾರೆ, ನಾವು ಹೋಗಿ ಅಲ್ಲಿ ಒಳಗಡೆ ನೋಡಿಕೊಂಡು ಪಿಕ್ಸ್ ತೊಗೊಂಡು ಬರ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ಆ್ಯಂಡ್ ಅದೇನಿಲ್ವಾ, ಲೈಕ್ ಪೆಟ್ಸ್ ಟ್ರೈನು ಅಥವಾ ಗೂಡ್ಸ್ ಟ್ರೈನು, ಪಬ್ಲಿಕ್ ಟ್ರೈನು, ಇನ್ನೂ ತುಂಬಾ ವೆರೈಟೀಸ್ ಆಫ್ ಟ್ರೈನ್ ಇದೆ. ನಂಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಅಷ್ಟು ವೆರೈಟೀಸ್ ಆಫ್ ಟ್ರೈನ್ ಇದೆ ಅಂತ. ಆ್ಯಂಡ್ ಇದು ಬಂದುಬಿಟ್ಟು ಗೂಡ್ಸ್, ಇದು ಗೂಡ್ಸ್ ಎಲ್ಲ ಕ್ಯಾರಿ ಮಾಡ್ತಾರೆ, ಅದಕ್ಕೆ ಈ ರೀತಿಯಾಗಿ ಎಂಟಿದು ಇದು ಯೂಸ್ ಮಾಡ್ತಾರಂತೆ. ಆ್ಯಂಡ್ ನಿಕ್ಕಿ ಕೂಡ ಅದರಲ್ಲಿ ಆಟಾಡ್ತಿದ್ದ, ಅವನಿಗೆ ತುಂಬ ಕ್ಯೂರಿಯಾಸಿಟಿ ಅಂದರೆ ಟ್ರ್ಯಾಕು, ಆ ಕಲ್ಲು ನೋಡಿ ಅವ್ರ ಕಲ್ಲು ತೊಗೊಂಡು ಎಲ್ಲರ ಮೇಲೂ ಎಸೆಪ್ಪ ಎಲ್ಲ ಮಾಡ್ತಿದ್ದ. ಸೊ ಅದೊಂಥರ ಖುಷಿನೂ ಆಗ್ತಿತ್ತು, ಆಮೇಲೆ ಇಟ್ಕೊಂಡು ಇಟ್ಕೊಂಡು ಸಾಕು ಹೋಯಿತು. ಸೊ ಚಿಕ್ಕ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ, ನಮ್ಮ ನಿಕ್ಕಿನೇ ಅಷ್ಟು ಎಂಜಾಯ್ ಮಾಡ್ತಿದ್ದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾವು ಅವ್ನಿಗೆ ಎಷ್ಟು ಟ್ರಿಪ್ಪೆಲ್ಲ ಕರ್ಕೊಂಡೋಗಿದ್ದೀವಿ, ಎಷ್ಟು ಪ್ಲೇಸಸ್ಗೆಲ್ಲ ಕರ್ಕೊಂಡೋಗಿದ್ದೀವಿ, ಅವ್ನು ಫಾರ್ ದ ಫಸ್ಟ್ ಟೈಮ್ ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿದ ಪ್ಲೇಸ್ ಅಂದರೆ ಇದು. ಲೈಕ್ ಎವ್ರಿ ಒನ್ ಮೊಮೆಂಟ್ನೂ ಎಂಜಾಯ್ ಮಾಡ್ದ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿ ಅಂತ ಅಂದರೆ, ಇಲ್ಲಿ ಕ್ಯಾಂಟೀನ್ ಇದೆ. ಏನು ಕ್ಯಾಂಟೀನ್ ಅಂದರೆ, ರೈಲ್ವೆ ಕೋಚ್ ಕ್ಯಾಂಟೀನ್. ಇಲ್ಲಿ ಕ್ಯಾಂಟೀನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಒಳಗಡೆ ಹೋದರೆ ಇಲ್ಲಿ ನಿಮಗೆ ಲೈಕ್ ಫುಡ್, ನಾರ್ಮಲ್ ಲೈಕ್ ಕಂಪ್ಲೀಟ್ ಫುಡ್ ಮೀಲ್ಸ್ ಎಲ್ಲ ಸಿಗಲ್ಲ, ಲೈಕ್ ಮ್ಯಾಗಿ ಅಥವಾ ಫಾಸ್ಟ್ ಫುಡ್ ಏನು ಮಾಡ್ಬೋದು ಅದು ಸಿಗುತ್ತೆ. ಈ ರೀತಿಯಾಗಿ ಸೀಟಿಂಗ್ ಅರೇಂಜ್ಮೆಂಟ್ ಇತ್ತು. ಎಕ್ಸಾಕ್ಟ್ಲಿ ಟ್ರೈನಲ್ಲಿ ಹೇಗಿರುತ್ತೆ ಅದೇ ಥರ ಸೇಮ್ ಇಲ್ಲಿ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿ ಸೆಟ್ ಮಾಡಿ ಅಲ್ಲಿ ನಿಮಗೆ ಚಾಕ್ಲೇಟ್ಸು, ಬಿಸ್ಕೆಟ್ಸು, ಜ್ಯೂಸು, ನೀರು, ಟೀ, ಕಾಫಿ, ಮಿಲ್ಕು ಅದೆಲ್ಲ ಸಿಗುತ್ತೆ. ಸೊ ಮಕ್ಕಳು ತುಂಬ ಹಸ್ಕೊಂಡಿದ್ರೆ ಲೈಕ್ ಸುತ್ತಾಡಿ ಸುತ್ತಾಡಿ ಸಾಕಾಗಿದ್ರೆ ಇಲ್ಲಿ ಬಂದು ರಿಕ್ರಿಯೇಷನ್ ಅಥವಾ ರಿಫ್ರೆಶ್ಮೆಂಟ್ ಮಾಡಿಕೊಂಡು ತಿರ್ಗಾ ನೀವು ವ್ಯೂಸ್ನ ನೋಡೋಕೆ ಹೋಗ್ಬೋದು. ಸೊ ನಮ್ಮ ಇಕ್ಕಿಗೂ ತುಂಬ ಸ್ವಲ್ಪ ಓಡಾಡಿ ಅಲ್ಲೆಲ್ಲ ನಾವು ಫುಲ್ ಸುತ್ತಾಡ್ಕೊಂಡು ಲಾಸ್ಟಿಗೆ ಇಲ್ಲಿ ಬಂದಿಲ್ವಾ. ಸೊ ಸ್ವಲ್ಪ ಜ್ಯೂಸ್ ಏನೋ ಕುಡ್ಸೋಣ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತಾಯಿದ್ವಿ. ಆ್ಯಂಡ್ ಅಲ್ಲೂ ಒಂದು ಗ್ರೂಪ್ ಆಫ್ ಫ್ರೆಂಡ್ಸು ಅದರೊಳಗಡೆ ಬಂದ್ಬಿಟ್ಟು ರೀಲ್ಸ್ ಮಾಡ್ತಾಯಿದ್ರು, ಚೆನ್ನಾಗಿತ್ತು ಅದೆಲ್ಲ ನೋಡೋಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಬಂದಮೇಲೆ ಏನಾದರೂ ಪರ್ಚೇಸ್ ಮಾಡಿ, ಸುಮ್ಮನೆ ಬಂದು ಹೋದರೆ ಅವ್ರಿಗೂ ಲಾಸ್ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಜ್ಯೂಸ್ ಆದ್ರೂ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಕುಡ್ಕೊಂಡು ಹೋಗಿ. ಆ್ಯಂಡ್ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಹಾಗೆ. ಸೊ ನಾವು ಮುಂದೆ ಹೋದರೆ ಈ ರೀತಿಯಾಗಿ ಬ್ಲೂ ಕಲರ್, ರೆಡ್ ಕಲರ್, ಹಳೆ ಟ್ರೈನ್ಗಳು, ಹೊಸ ಟ್ರೈನ್ಗಳು, ಎಲ್ಲ ಥರ ಟ್ರೈನ್ಗಳು ಇರ್ತವೆ. ಇನ್ನೊಂದೇನು ಹೇಳಬೇಕಪ್ಪ ಅಂತಂದರೆ, ಇಲ್ಲಿಂದ ನಿಮಗೆ ಇದು ಎಕ್ಸಾಕ್ಟ್ ಆ್ಯಕ್ಚುಯಲ್ ಮೈಸೂರು ರೈಲ್ವೆ ಸ್ಟೇಷನ್ ಕೂಡ ಕಾಣುತ್ತೆ. ಸೊ ನಾನು ನಿಮಗೆ ಸ್ಟೇಷನ್ ಕೂಡ ಕೊಡ್ತೀನಿ. ಅಲ್ಲಿ ನಿಮಗೆ ಒಂದು ಆರ್ಚ್ ಕಾಣ್ತಿದೆ ಅಲ್ವಾ, ಲೈಕ್ ಟನ್ನೆಲ್ ಥರ. ನಾವು ಅಲ್ಲಿ ಪಾಸ್ ಆಗುವಾಗ ಅಲ್ಲಿ ಒಬ್ಬರು ವಾಚ್ಮ್ಯಾನ್ ನಿಂತ್ಕೊಂಡು, ಈ ಕಡೆ ಬನ್ನಿ ಮೇಡಮ್ ಟ್ರೈನ್ ಬರುತ್ತೆ, ಈ ಕಡೆ ಬನ್ನಿ ಮೇಡಮ್ ಟ್ರೈನ್ ಬರ್ತಿರ್ತಿರು. ವಿ ಆರ್ ಲಾಫಿಂಗ್, ನಮಗೆ ಹೋಗು ಬಂದುಬಿಡ್ತು ಅಲ್ಲಿಂದ ಟ್ರೈನ್ ಬರ್ತಾ, ಏನು ಕಾಮಿಡಿ ಮಾಡ್ತಾಯಿದ್ದಾರೆ ಅಂದ್ಕೊಂಡು ನಕ್ಕೊಂಡು ಬಂದರೆ. ಬಟ್ ಆ್ಯಕ್ಚುಲಿ ಅಲ್ಲಿಂದ ಟ್ರೈನ್ ಬಂತು. ಹೇಗೆ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅಲ್ಲಿ ಟ್ರೈನ್ ಹೇಗೆ ಬರುತ್ತೆ ಅಂತ. ಸೊ ಇಲ್ದೆಲ್ಲ ತುಂಬ ಜನ ಗೆಸ್ಟ್ಗಳು ಬಂದಿದ್ರು ಅಲ್ಲಿ. ಆ್ಯಂಡ್ ಬಂದಿದ್ದ ಗೆಸ್ಟ್ಗಳೆಲ್ಲರೂ ಕೂಡ ಪಿಕ್ಸ್ ತಗೋ, ಬಿಕಾಸ್ ಯಾರಾದರೂ ಫಸ್ಟ್ ಟೈಮ್ ಅಷ್ಟೊಂದು ಟ್ರೈನ್ ನೋಡ್ರೆ ಅವ್ರಿಗೂ ಕ್ಯೂರಿಯಾಸಿಟಿ ಆಗುತ್ತಲ್ವ. ಸೊ ನಾವು ಈ ಕಡೆಯಿಂದ ಹೋದರೆ ನಮಗೆ ಅಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಕಾಣುತ್ತೆ, ನಿಮ್ಗೆ ಅದು ಕೂಡ ತೋರಿಸ್ತೀನಿ. ಆ್ಯಂಡ್ ಎಕ್ಸಾಕ್ಟ್ಲಿ ನಂಗೆ ಇನ್ನೊಂದು ಡ್ರೀಮ್ ಇತ್ತು, ಲೈಕ್ ಈ ಮೂವೀಸಲ್ಲೆಲ್ಲ ಮಾಡ್ತಾರಲ್ವ, ಆ ಟ್ರ್ಯಾಕ್ ಸೆಂಟ್ರಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಅಥವಾ ಅಲ್ಲಿ ರೀಲ್ಸ್ ಮಾಡೋದು, ಆ ನನ್ನ ಡ್ರೀಮ್ ಕೂಡ ಫುಲ್ಫಿಲ್ ಆಯಿತು. ನನಗೆ ತುಂಬಾ ಖುಷಿ ಆಯಿತು. ತೋರಿಸ್ತೀನಿ, ಇದು ಬಂದುಬಿಟ್ಟು ಮೈಸೂರು ರೈಲ್ವೆ ಸ್ಟೇಷನ್ನು, ಇಲ್ಲಿಂದ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಸೊ ನೋಡಿ, ಇವಾಗ ನನ್ನ ಡ್ರೀಮ್ ಕೂಡ ಫುಲ್ಫಿಲ್ ಆಯಿತು, ಬಿಕಾಸ್ ಇದು ಎಕ್ಸಾಕ್ಟ್. ಆ್ಯಂಡ್ ಇಲ್ಲಿ ಟ್ರೈನ್ ಕೂಡ ಪಾಸ್ ಆಗುತ್ತೆ, ಅದು ಯಾವ ಟ್ರೈನು ಅಂತ ನೀವು ನೋಡಿ ಕೊನೆವರೆಗೂ ವಿಡಿಯೋ ನೋಡೋ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿಯಾಗಿ ವೆರೈಟೀಸ್ ಆಫ್ ಟ್ರೈನ್. ಆ್ಯಂಡ್ ನಮ್ಮ ನಿಕ್ಕಿಗೆ ಈ ಕಾರ್ ತುಂಬಾ ಇಷ್ಟ ಆಯಿತು. ಅವ್ನಿಗೆ ಯಾಕೆ ಈ ಕಾರ್ ಇಷ್ಟು ಇಷ್ಟ ಆಯಿತು ಗೊತ್ತಿಲ್ಲ, ಅವನಾಗ ಅವನೇ ಹತ್ತಿ ಕಾರಲ್ಲಿ ಇದ್ರಲ್ಲಿ ಕೂರಿಸಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದ. ಸೊ ಮೋಸ್ಟ್ಲಿ ಅವ್ನಿಗೆ ಯೆಲ್ಲೋ ಕಲರ್ ಇಷ್ಟ ಅಂತ, ಅವ್ನು ಯೆಲ್ಲೋ ಕಲರ್ ನೋಡಿ ಹಂಗೆ ಹತ್ತದ ನನಗೆ ಗೊತ್ತಿಲ್ಲ. ಆ ಕಾರ್ ಒಂಥರ ಕ್ಯೂಟ್ ಕ್ಯೂಟಾಗಿ ಇನ್ನೋವೇಟಿವ್ ಆಗಿತ್ತು, ಸೊ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನಿಮಗೆ ಮಕ್ಕಳು ಚಿಕ್ಕ ಮಕ್ಕಳು ಕರ್ಕೊಂಬಂದಿದ್ರೆ ಅವ್ರಿಗೋಸ್ಕರ ಲೈಕ್ ಕಿಡ್ಸ್ ಪ್ಲೇಸ್ ಅಂತ ಕೂಡ ಇದೆ ಅಲ್ಲಿ, ಲೈಕ್ ಜೋಗಲ್ ಅಲ್ಲಿ ಜಾರಮಂಡಿ ಅದೆಲ್ಲ ಇಟ್ಟಿದ್ದಾರೆ, ಸೊ ಆಡಿಸ್ಬೋದು. ಇಲ್ಲಿಗೆ ಬಂದಾಗ ನಮಗೆ ಗೊತ್ತಾಯಿತು ಅಲ್ಲಿ ಯಾವ ಟ್ರೈನ್ ಬರೋದಂತ. ಸೊ ನೋಡಿ, ಅಲ್ಲಿ ಇದೆಯಲ್ಲ ಟ್ರೈನು, ಅದೇ ಟ್ರೈನ್. ನಾವು ಟಿಕೆಟ್ನ ಇಲ್ಲಿ ಕೊಟ್ಟರೆ ಸೊ ಫುಲ್ ಒನ್ ರೌಂಡು ಹಾಕ್ಸ್ಕೊಡ್ಬಿಡ್ತಾರೆ. ಸೊ ಇಲ್ಲಿ ನಿಕ್ಕಿದ ಇನ್ನೊಂದು ಡ್ರೀಮ್, ಲೈಕ್ ಟ್ರೈನಲ್ಲಿ ಹೋಗ್ಬೇಕನ್ನೋ ಡ್ರೀಮ್ ಕೂಡ ಫುಲ್ಫಿಲ್ ಆಯಿತು. ಯಾಕೆ ನೋಡಿ, ಈಗ ಟಿಕೆಟ್ ತೋರಿಸ್ತೀನಿ, ನಮ್ಮ ಟಿಕೆಟ್ನ ಅಲ್ಲಿ ಕೊಟ್ಟರೆ ಆ ಟಿಕೆಟ್ನ ಆಫ್ ಮಾಡಿ ನಮಗೆ ಕೊಡ್ತಾರೆ. ನನಗೆ ಇನ್ನೊಂದು ಡ್ರೀಮ್ ಏನಪ್ಪ ಅಂದರೆ, ಈ ಮೂವಿ ನಂಗೆ ಗೊತ್ತಿಲ್ಲ, ಐ ಆಮ್ ಟೂ ಫಿಲ್ಮಿ ಅಂತ ನನಗೆ ಒಂದೊಂದು ಸರಿ ಅನಿಸುತ್ತೆ. ಈ ಥರ ಟ್ರೈನ್ ಹತ್ರ ಆಚೆ ಡೋರ್ ಹತ್ರ ನಿಂತ್ಕೊಂಡು ಆ ಗಾಳಿ ತೊಗೊಳೋದು ಅದೆಲ್ಲ ನಂಗೆ ಮಾಡ್ಬೇಕಂದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಎಲ್ಲ ಟ್ರೈ ಮಾಡಿದೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಡೆಫಿನೆಟ್ಲಿ ಶೇರ್ ಮಾಡಿ, ಬಿಕಾಸ್ ನನಗಂತೂ ಆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಿಮ್ಗೆ ಯಾರಿಗಾರು ಎಕ್ಸ್ಪೀರಿಯನ್ಸ್ ಇದೆ ಡೆಫಿನೆಟ್ಲಿ ಶೇರ್ ಮಾಡಿ. ನೋಡಿ, ಇದೇ ಆ ಟನಲ್, ಅವ್ರು ಹೇಳಿದ್ದು ಇದೆ. ಸೊ ಸೈಡಿಗೆ ಬನ್ನಿ ಮೇಡಮ್, ಟ್ರೈನ್ ಪಾಸ್ ಆಗುತ್ತೆ ಅಂದ್ರಲ್ಲ, ಸೊ ಅವ್ರು ಹೇಳಿದ್ದು ನಿಜ. ಅದಕ್ಕೆ ಯಾವುದೇ ವರ್ಡ್ನ ಕಾಮಿಡಿಯಾಗಿ ತೊಗೊಳ್ಬಾರ್ದು ಅನ್ನೋದು. ಸೊ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿರೋ ಮಕ್ಕಳೆಲ್ಲ ಫುಲ್ ಬಾಯ್ ಬಾಯ್ ಮಾಡ್ಕೊಂಡು ಹೋಗ್ತಿದ್ರು, ಅದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು.
ಇಟ್ ವಾಸ್ ನೈಸ್ ಎಕ್ಸ್ಪೀರಿಯೆನ್ಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಮಕ್ಕಳು ಯಾರಾದ್ರೂ ಇದ್ರೆ ಮಕ್ಕಳನ್ನ ಕರ್ಕೊಂಡೋಗಿ, ಅಥವಾ ನೀವು ಯಾವತ್ತು ರೈಲ್ವೆ ಸ್ಟೇಷನ್ ಅಥವಾ ಟ್ರೈನಲ್ಲಿ ಓಡಾಡಿಲ್ಲ ಅಂದರೆ ಡೆಫಿನೆಟ್ಲಿ ಇಲ್ಲಿಗೆ ಒಂದ್ಸರಿ ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ಇದು ಬಂದು ಪ್ಲಾಟ್ಫಾರ್ಮ್ ಆ್ಯಂಡ್ ಅಗೇನ್ ಇನ್ನ ಒಂದು ರೌಂಡು ಕರ್ಕೊಂಡೋಗಿದ್ರು. ಇಟ್ ವಾಸ್ ಆಲ್ ಕ್ಯೂಟ್, ಚೆನ್ನಾಗಿತ್ತು. ಆ್ಯಂಡ್ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದೇ ಟ್ರೈನಲ್ಲೇ ಆಚೆ ನಿಂತ್ಕೊಂಡು ಫುಲ್ ಗಾಳಿ ಎಲ್ಲ ತೊಗೊಳ್ತಾ ಇದ್ದೆ. ಇದಕ್ಕೆ ರೀಲ್ಸ್ ಕೂಡ ಅಟ್ಯಾಚ್ ಮಾಡೋಕ್ಕೆ ನೋಡಿದೆ, ಬಟ್ ಅದು ಪ್ರಾಪರಾಗಿ ಆಗಿಲ್ಲ. ಆದರೆ ಡೆಫಿನೆಟ್ಲಿ ನಾನು ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನನಗೆ ಟ್ರೈನಲ್ಲಿ ನಿಂತ್ಕೊಂಡು ಹೋಗ್ಬೇಕಂತ ತುಂಬಾ ಆಸೆ ಇದೆ. ನಿಮಗೂ ಯಾರಿಗಾದ್ರೂ ಆ ಥರ ಆಸೆ ಇದ್ದರೆ ನನಗೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಟೂ ರೌಂಡ್ಸ್ ಆಫ್ ಟ್ರೈನ್ ಮುಗೀತು. ಸೊ ಇಲ್ಲಿ ಪ್ಲಾಟ್ಫಾರ್ಮ್ ಹತ್ರ ನಿಂತ್ಬಿಟ್ಟು ಹೋದ್ರು. ಸೊ ಕಂಪ್ಲೀಟಾಗಿ ಆ ಟ್ರೈನು ನಮ್ಮನ್ನ ಕರ್ಕೊಂಡೋಗಿ ಟ್ರೈನ್ ಈ ರೀತಿಯಾಗಿ ಕಾಣುತ್ತೆ. ಆ್ಯಂಡ್ ಇದು ಬಂದು ಪ್ಲಾಟ್ಫಾರ್ಮ್. ಈಗ ಪ್ಲಾಟ್ಫಾರ್ಮ್ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಎಕ್ಸಾಕ್ಟ್ಲಿ ರೈಲ್ವೆ ಸ್ಟೇಷನ್ ಫೀಲೇ ನಂಗೆ ಅಲ್ಲಿ ಕೊಡ್ತು. ಒಂದೇ ಒಂದು ಮಿಸ್ಸಿಂಗ್ ಅಂದರೆ ಲೈಕ್ ರೈಲ್ವೆ ಸ್ಟೇಷನ್ ಒಳಗಡೆ ಸಮೋಸಾ ಚಾಯ್ ಎಲ್ಲ ಮಾಡ್ಕೊಂಡು ಬರ್ತಲ್ಲ, ಅದೊಂದು ಮಿಸ್ ಮಾಡಿಕೊಂಡೆ ಅಷ್ಟೇ. ಬಟ್ ಚೆನ್ನಾಗಿತ್ತು. ಆಮೇಲೆ ಈ ಥರ ಕೂಲಿ ಅವರು ಬ್ಯಾಗ್ ಕ್ಯಾರಿ ಮಾಡ್ತಾರೆ, ಸ್ಟ್ಯಾಚ್ಯೂ ಎಲ್ಲನೂ ಇತ್ತು, ಅದು ಚೆನ್ನಾಗಿತ್ತು. ಆ್ಯಂಡ್ ನಿಮಗೆ ಫುಲ್ ಒಂದು ಓವರ್ ಲುಕ್ ಔಟ್ ಸೈಡಿಂದ ಇದು ಹೆಂಗೆ ಕಾಣುತ್ತೆ ಅಂತ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ನೀವು ಆಚೆ ಬಂದು ನಿಂತ್ಕೊಂಡು ನೋಡಿದ್ರೆ ಈ ರೀತಿಯಾಗಿ ಕಾಣುತ್ತೆ. ಲೈಕ್ ಎಕ್ಸಾಕ್ಟ್ಲಿ ಒಂದು ರೈಲ್ವೆ ಸ್ಟೇಷನ್ ಒರಿಜಿನಲ್ ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಆ ರೀತಿಯಾಗಿ ಕಾಣುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ಗೆ ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ಶ್ರೀರಂಗ ಪೆವಿಲಿಯನ್ ಅಂತ. ಇದ್ರ ಒಳಗಡೆ ಮೈಸೂರು ಮಹಾರಾಣಿ ಸಲೂನ್ ಅಂತ ಒಂದು ಇದೆ ಕಂಪಾರ್ಟ್ಮೆಂಟು. ತುಂಬಾ ರಿಚ್ ಆಗಿದೆ. ಮೈಸೂರು ಮಹಾರಾಣಿ ಇದ್ರಿ ಎಷ್ಟು ರಿಚ್ ಆಗಿ ರಾಯಲ್ ಆಗಿ ಟ್ರಾವೆಲ್ ಮಾಡ್ತಿರೋ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಸಿಗುತ್ತೆ. ಇದರೊಳಗೆ ಅಟ್ಯಾಚ್ಡ್ ಬಾತ್ರೂಮ್, ಕಿಚನ್, ಎವ್ರಿಥಿಂಗ್ ಇನ್ಬಿಲ್ಟ್ ಇದೆ. ಸೊ ಇದೆಲ್ಲ ಮೂವಬಲ್ ಆ್ಯಂಡ್ ಫೋಲ್ಡಬಲ್ ಚೇರ್ಸು ಮತ್ತು ಬೆಡ್ಸು, ಸಿಂಗಲ್ ಕಾಟ್, ಎಲ್ಲ ಮೂವಬಲ್, ಎಲ್ಲನೂ ಲೈಕ್ ವುಡ್ ವರ್ಕಲ್ಲೇ ಮಾಡಿದ್ದಾರೆ. ಅವ್ರು ಎಷ್ಟು ಮಹಾರಾಣಿ ಎಷ್ಟು ರಿಚ್ ಆಗಿ ಟ್ರಾವೆಲ್ ಮಾಡ್ತಾರೆ, ಎಷ್ಟು ರಾಯಲ್ ಆಗಿ ಟ್ರಾವೆಲ್ ಮಾಡ್ತಿರೋ ಅನ್ನೋದಕ್ಕೆ ನಮಗೆ ಒಳ್ಳೆ ಲೈವ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಸಿಗುತ್ತೆ ನೋಡಿ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್, ಈ ರೀತಿಯಾಗಿ ಬಾತ್ರೂಮ್ ಕೂಡ ಇನ್ಬಿಲ್ಟ್ ಒಳಗಡೆನೇ ಇದೆ. ಸೊ ನಾವು ಹಂಗೆ ಮುಂದೆ ಟ್ರಾವೆಲ್ ಆಗ್ತಾ ಹೋದ್ರೆ ಇದರಲ್ಲಿ ಇದು ಬಂದುಬಿಟ್ಟು ಅವ್ರಿಗೆ ಡ್ರೆಸ್ಸಿಂಗ್ ರೂಮ್. ಸೊ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಸರ್ವೆಂಟ್ಸ್ ರೂಮ್. ಸೊ ಅವ್ರಿಗೆ ಡೆಫಿನೆಟ್ಲಿ ರಾಣಿದೀರಂದ್ರೆ ಕೇಳಬೇಕೆ, ಸರ್ವೆಂಟ್ಸ್ ಇರ್ತಾರೆ. ಸೊ ಇದು ಸರ್ವೆಂಟ್ಸ್ ರೂಮ್. ನೆಕ್ಸ್ಟು ಹಾಗೆ ಮುಂದೆ ಬಂದರೆ ಅಗೇನ್ ಒನ್ ಮೋರ್ ಸರ್ವೆಂಟ್ ರೂಮ್. ದಿಸ್ ಇಸ್ ಸ್ಟೋರ್ ರೂಮ್. ಯಾ, ಇಲ್ಲಿ ದಿನಸಿ ಎಲ್ಲ ಸ್ಟೋರ್ ಮಾಡೋಕ್ಕೆ ಅಥವಾ ಬೇರೆ ಏನಾದ್ರು ವಸ್ತು ಸ್ಟೋರ್ ಮಾಡೋಕ್ಕೆ ಸ್ಟೋರ್ ರೂಮ್ ಇಟ್ಟಿದ್ದಾರೆ. ಇದು ಬಾಯ್ಲರ್ ರೂಮ್, 24x7 ಆಟೋ ವಾಟರ್ ಬಾಯ್ಲರ್ ರೂಮ್. ನೆಕ್ಸ್ಟ್ ಬಂದು ಕಿಚನ್. ನನಗೆ ಕಿಚನ್ ತುಂಬಾ ಇಷ್ಟ ಆಯಿತು. ಇಲ್ಲಿ ಲೈಕ್ ಸ್ಟವ್ ಎಲ್ಲ ಲೈಕ್ ನಂಗೆ ಇಲ್ಲಿ ಒಂಥರ ಆ್ಯಂಟಿಕ್ ಫೀಲ್ ಕೊಡ್ತಾ ಇತ್ತು. ತುಂಬ ಒಂದು ಯಾವುದೋ ಹಳೆಯ ಕಾಲದ ರೀತಿಯಾಗಿ ರಿಚ್ ಆಗಿರೋ ಒಂದು ಕಂಪ್ಲೀಟ್ ಕಿಚನ್ ಸೆಟ್ಸ್ ಜೊತೆಲಿ ಇತ್ತು ಇದು ಕಿಚನ್ನು. ನೋಡಿ, ಸ್ಟವ್, ಕೆಳಗಡೆ ಕ್ಯಾಬಿನೆಟ್ಸು, ಪಾತ್ರೆ ಎಲ್ಲ ಕೂಡ ಫೆಸಿಲಿಟಿ ಅವೈಲೇಬಲ್ ಇತ್ತು. ಆ್ಯಂಡ್ ನೆಕ್ಸ್ಟು ಇಲ್ಲೊಂದು ರೈಟಿಂಗ್ ರೂಮ್. ಸೊ ಒಂದು ಚೇರು, ಚೇಬಲ್, ಒಂದು ಟೇಬಲ್ ಪುಟ್ಟದಾಗಿ ಚೆನ್ನಾಗಿತ್ತಲ್ಲ. ಸೊ ಆಚೆ ನೋಡಿಕೊಂಡು ಬರ್ಕೊಳ್ಳೋಕ್ಕೆಲ್ಲ ಎಷ್ಟು ಕ್ಯೂಟ್ ಕ್ಯೂಟಾಗಿ ಅಮೇಝಿಂಗ್ ಫೀಲಿಂಗ್ ಎಕ್ಸ್ಪೀರಿಯೆನ್ಸಸ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಜವಾಗ್ಲೂ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ರೇಯರ್ ರೂಮ್. ಪ್ರೇಯರ್ ರೂಮ್ ಕೂಡ ಇದೆ ಇಲ್ಲಿ. ಇದು ಎಕ್ಸಾಕ್ಟ್ಲಿ ಒಂದು ಮನೆ ಥರನೇ ಇದೆ. ನೆಕ್ಸ್ಟು ಬಾತ್ರೂಮ್. ಸಿ, ಇಲ್ಲಿ ಬಾತ್ರೂಮ್ ಸಪ್ರೇಟಾಗಿದೆ ಆ್ಯಂಡ್ ಟಾಯ್ಲೆಟ್ ಸಪ್ರೇಟಾಗಿದೆ. ಸೊ ಅದು ಯಾರು ಈಗ ಯಾರು ಜೊತೆಯಲ್ಲಿ ಮೂರ್ನಾಲ್ಕು ಜನ ಇದೆ ಪ್ರಾಬ್ಲಮ್ ಆಗಲ್ಲ. ಸೊ ವಾಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗೋದು, ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಟಾಯ್ಲೆಟ್ಗೆ ಹೋಗ್ಬೋದು. ದ್ಯಾಟ್ಸ್ ಆಲ್. ಸೊ ಇಲ್ಲಿಗೆ ಈ ಟ್ರೈನ್ ಮುಗಿತು. ಸೊ ಒಂದು ವಿ ಐ ಪಿ ಟ್ರೈನ್ ಎಕ್ಸಾಕ್ಟ್ಲಿ ಈ ರೀತಿಯಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ತುಂಬ ಮನಸ್ಸಿಗೆ ಖುಷಿ ಆಯಿತು. ಲೈಕ್ ನಂಗೆ ನಿಜ ರೈಲ್ವೆ ಸ್ಟೇಷನ್ಗೆ ಹೋಗಿ ಬಂದೇ ಫೀಲ್ ಆಯಿತು. ಇದು ಇಲ್ಲಿ ಹೋಗಿ ಬಂದಮೇಲೆ ನಂದನ್ನು ಫೋರ್ಸ್ ಮಾಡಿ ನಾನು ಮೈಸೂರು ಟು ಬ್ಯಾಂಗ್ಳೂರು ಟ್ರೈನಲ್ಲಿ ಬಂದಿದ್ದೆ. ಆ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿಗೆ ನಮ್ಮ ಮ್ಯೂಸಿಯಂ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ನಂದ ಪಾಪ ಶಾಪಿಂಗ್ ಮಾಡ್ಕೊಂಬರ್ತೀವಿ ಅಂತ ಹೋದರು. ಸೊ ಶಾಪಿಂಗ್ ಕೂಡ ನೀವು ಮಾಡ್ಬೋದು, ಅಫೋರ್ಡಬಲ್ ಪ್ರೈಸೇ ಇದೆ. ಬಟ್ ಎಲ್ಲ ವುಡ್ ಮೆಟೀರಿಯಲ್ ಮಾಡಿರೋದು. ಆ್ಯಂಡ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಹೋಗಿ ಒಂದ್ಸರಿ. ಸೊ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ವಾ? ಆ್ಯಂಡ್ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು? ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಒಂದ್ಸರಿ ಮೈಸೂರು ಕಡೆ ಬಂದಾಗ ಇದನ್ನ ವಿಸಿಟ್ ಮಾಡಿ, ಅಥವಾ ಮೈಸೂರಲ್ಲೇ ಇದ್ರೆ ಯಾವತ್ತಾರು ವಿಸಿಟ್ ಮಾಡಿ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸು ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ನಮಸ್ಕಾರ.